ಇನ್ನೊಬ್ಬ ಜಿಜ್ಞಾಸುಗಳು ಪ್ರಶ್ನೆಯನ್ನು ಕೇಳಿದ್ದಾರೆ. ದೇವರು ಸರ್ವಶಕ್ತ, ಹಾಗಿದ್ದ ಮೇಲೆ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಏಕೆ ಮಾಡುವುದಿಲ್ಲ? ಇದು ದೇವರ ಶಕ್ತಿಯ ಮೇಲೆ ಮಾಡಿರುವ ಪ್ರಶ್ನೆ. ಅಂದರೆ ಎಲ್ಲ ದುಷ್ಟರನ್ನು ಶಿಷ್ಟರನ್ನಾಗಿ ಮಾಡಬಹುದಿತ್ತಲ್ಲ ದೇವರಿಗೆ, ಆ ಶಕ್ತಿ ಇದೆಯೋ ಇಲ್ಲವೋ? ಶಕ್ತಿ ಇದೆ ಅಂದರೆ ಯಾಕೆ ಮಾಡಿಲ್ಲ? ಶಕ್ತಿ ಇಲ್ಲ ಅಂದರೆ ದೇವರು ಸರ್ವಶಕ್ತನಾಗೋದು ಹೇಗೆ? ಇದು ಈ ಪ್ರಶ್ನೆಯ ಹಿನ್ನೆಲೆ. ಇಲ್ಲಿ ಇದನ್ನು ಸ್ವಲ್ಪ ವಿವರಿಸಿದರೆ, ದೇವರಿಗೆ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡುವ ಸಾಮರ್ಥ್ಯ ಇದ್ದರೂ ಅವನು ಮಾಡಿಲ್ಲ, ಆದ್ದರಿಂದ ದೇವರು ಕರುಣಾಶೀಲನಾಗುವುದು ಹೇಗೆ? ನಾವೆಲ್ಲ ಭಗವಂತನ ಮಕ್ಕಳು. ನಮ್ಮಲ್ಲಿ ಕೆಲವರು ಕೆಟ್ಟ ದಾರಿ ಹಿಡಿದಿದ್ದಾರೆ, ಕೆಲವರು ಒಳ್ಳೆ ದಾರಿ ಹಿಡಿದಿದ್ದಾರೆ. ಕೆಟ್ಟ ದಾರಿ ಹಿಡಿದವರನ್ನೂ ಸರಿದಾರಿಗೆ ತರಬಲ್ಲ ಸಾಮರ್ಥ್ಯ ದೇವರಿಗೆ ಇದ್ದ ಮೇಲೆ ಅವನದನ್ನು ಮಾಡಿಲ್ಲ ಅಂತಾದರೆ ಅವನು ನಮ್ಮ ತಂದೆ ಅಂತ ಹೇಳಿಸಿಕೊಳ್ಳುವ ಅರ್ಹತೆ ಪಡೆದಿದ್ದಾನೆ. ಸಾಮಾನ್ಯ ಲೋಕದಲ್ಲಿರುವ ತಂದೆ ತಾಯಂದಿರಿಗೂ ಮಕ್ಕಳು ತಪ್ಪು ಮಾಡಿದಾಗ ಸರಿಪಡಿಸುವ ಕಾರುಣ್ಯ ಇರುವಾಗ, ದೇವರಂಥ ಮಹಾತ್ಮ ತನ್ನ ಮಕ್ಕಳು ತಪ್ಪುದಾರಿಗೆ ಹೋದಾಗ ಅದನ್ನು ಸರಿದಾರಿಗೆ ತರುವ ಸಾಮರ್ಥ್ಯ ಇದ್ದರೂ ಸರಿದಾರಿಗೆ ತರಲಿಲ್ಲ ಅಂದರೆ ಅವನು ಕರುಣಾಳು ಅಂತ ಆಗ್ತಾನೋ ಅಂತ, ಇದು ಆ ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ವಿವರಣೆ ತೆಗೆದುಕೊಂಡು ಮಾಡಿದ ಉಪ ಪ್ರಶ್ನೆ ಇದು. ಶಾಸ್ತ್ರದಲ್ಲಿ ಇದಕ್ಕೆ ವ್ಯಾಸರಾಜರು ಚಂದ್ರಿಕಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅಲ್ಲಿ ಈ ಪ್ರಶ್ನೆಯನ್ನು ಎತ್ತಿಕೊಂಡು ಅವರು ಉತ್ತರವನ್ನು ಹೇಳಿದ್ದಾರೆ. ಒಬ್ಬ ಋಷಿ ಕಾಡಿನಲ್ಲಿ ತಪಸ್ಸು ಮಾಡಿಕೊಂಡಿದ್ದಾನೆ. ಅವನ ಎದುರುಗಡೆ ಕಾಗೆಗಳೂ ಇವೆ, ಹಂಸಗಳೂ ಇವೆ. ನೀರಿನಲ್ಲಿ ತೇಲುವ ಹಂಸಗಳು ಆಕರ್ಷಕವಾಗಿ ಕಣ್ಣು ಮನಸ್ಸುಗಳಿಗೆ ಸಂತೋಷವನ್ನು ನೀಡುತ್ತವೆ. ಕಾಗೆಗಳು ಕೆಟ್ಟ ಧ್ವನಿಯಿಂದ ಕಿರಿಚಿ ಹೊಲಸು ಪದಾರ್ಥಗಳನ್ನು ತಿಂದು ಕೆಟ್ಟ ಜೀವನವನ್ನು ನಡೆಸ್ತದೆ. ಆ ಋಷಿಗೆ ಕಾಗೆಗಳನ್ನು ಹಂಸ ಮಾಡುವ ಸಾಮರ್ಥ್ಯ ಇದೆ, ಆದರೆ ಅವನು ಮಾಡಕ್ಕೆ ಹೋಗೋದಿಲ್ಲ. ಕಾಗೆಗಳನ್ನು ಹಂಸ ಮಾಡುವ ಸಾಮರ್ಥ್ಯ ಇದ್ದರೂ ಆತ ಹಾಗೆ ಮಾಡಲಿಲ್ಲ ಅಂದ್ಕೊಂಡು ಈ ಋಷಿ ಎಂಥ ನಿರ್ದಯಿ ಅಂತ ನಾವು ಅವನಿಗೆ ಬಯ್ಯೋದಿಲ್ಲ. ಯಾಕೆಂದರೆ ಕಾಗೆ ಕಾಗೆಯಾಗಿಯೇ ಇರಬೇಕು, ಹಂಸ ಹಂಸವಾಗಿರಬೇಕು ಅಂತ ಸಾಮರ್ಥ್ಯ ಇದ್ದರೂ ಮಾಡಲಿಲ್ಲ ಅನ್ನೋದು ಅವನ ಸಾಮರ್ಥ್ಯಕ್ಕೆ ಕುಂದೂ ಅಲ್ಲ, ಅವನಿಗೆ ದೋಷವೂ ಅಲ್ಲ. ಹಾಗೆ ಭಗವಂತ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡಲಿಲ್ಲ ಅಂದ್ಕೊಂಡು ಅವನಲ್ಲಿ ಕರುಣಾಂತರ ಇಲ್ಲ ಅಂತ ಆಕ್ಷೇಪ ಮಾಡಬಾರದು ಅಂತ ಇದು ವ್ಯಾಸರಾಜರು ಕೊಟ್ಟಿರುವ ಉತ್ತರ. ಇಲ್ಲಿ ಮುಖ್ಯವಾದ ಪ್ರಶ್ನೆ, ದೇವರಿಗೆ ಆ ಸಾಮರ್ಥ್ಯ ಇದೆಯೋ ಇಲ್ಲವೋ ಅಂತ. ಒಂದು ಅಂಶವನ್ನು ನಾವು ಗಮನಿಸಿಕೊಳ್ಳಬೇಕು. ದೇವರಾಗಲಿ ಪವಾಡವನ್ನು ಮಾಡೋದಿಲ್ಲ. ನಾವಂತೂ ನಮಗಂತೂ ಮಾಡಲಿಕ್ಕೆ ಬರಲ್ಲ, ದೇವರು ಕೂಡ ಪವಾಡ ಮಾಡೋದಿಲ್ಲ. ಅಂದರೆ ಉದಾಹರಣೆಗೆ, ಹಿಮ ಕರಗಿದ ನೀರನ್ನು ಬಿಸಿ ಮಾಡು ಅಂದರೆ ದೇವರು ಮಾಡೋದಿಲ್ಲ. ಬೆಂಕಿಯನ್ನು ಥಂಡಿ ಮಾಡು ಅಂದರೆ ಮಾಡೋದಿಲ್ಲ ದೇವರು. ಆ ಬಿಸಿ ನಿಮಗೆ ತಾಗದಂತೆ ಮಾಡಬಹುದು ಹೊರತು ಅವನು ಬೆಂಕಿ ಬಿಸಿ ಅನ್ನೋ ಗುಣವನ್ನು ತೆಗೆದು ಅದನ್ನು ತಂಪು ಅನ್ನೋ ಗುಣವನ್ನಾಗಿ ಭಗವಂತ ಕೂಡ ಮಾಡೋದಿಲ್ಲ. ಅಂದರೆ ಇದರ ಅರ್ಥ ಭಗವಂತ ಪವಾಡ ಮಾಡೋದಿಲ್ಲ ಅಂತ. ಅಂದರೆ ಒಂದು ವಸ್ತುಗಳಿಗೆ ಒಂದು ಸಹಜ ಸ್ವಭಾವ ಇರ್ತದೆ. ಆ ಸ್ವಭಾವ ಬೇರಲ್ಲ, ಆ ವಸ್ತು ಬೇರಲ್ಲ. ಅದರ ಸ್ವಭಾವವನ್ನು ಬದಲಿಸೋದಂದರೆ ಆ ವಸ್ತುವನ್ನು ನಾಶ ಮಾಡೋದು ಅಂತ ಅರ್ಥ. ಬೆಂಕಿ ಇರಬೇಕು, ಬಿಸಿ ಆಗಬಾರದು ಅಂದರೆ ಬೆಂಕಿ ಇಲ್ಲ ಅಂತ ಅರ್ಥ. ಅದು ಗುಲುಗುಂಜಿಯ ರಾಶಿ ಅಂತ ಅರ್ಥ. ನೀರಿಗೆ ಶೀತಗುಣ ಸ್ವಭಾವ, ಬೆಂಕಿಗೆ ಬಿಸಿ ಅನ್ನೋದು ಸ್ವಭಾವ. ಆದ್ದರಿಂದ
ಬೆಂಕಿಯನ್ನು ಬಿಸಿಯಾಗಿ ಮಾಡುವ ಸಾಮರ್ಥ್ಯ ಇದ್ದರೂ ಭಗವಂತ ಅದನ್ನು ಬಿಸಿಯಾಗಿ ಮಾಡೋದಿಲ್ಲ. ಕಾರಣ ಏನು ಅಂದರೆ, ಸತ್ಕಾರ್ಯವಾದ ಅಂತ ವೇದಾಂತಗಳು ಒಪ್ಪಿಕೊಂಡು ಬಂದ ಒಂದು ವಾದ. ಕಾರಣ ರೂಪದಲ್ಲಿ ಯಾವುದು ಸೂಕ್ಷ್ಮವಾಗಿರುತ್ತೋ ಅದು ಸ್ಥೂಲ ರೂಪಕ್ಕೆ ಬರೋದೇ ಕಾರ್ಯ. ಚಿಕ್ಕ ಬೀಜದಲ್ಲಿ ದೊಡ್ಡ ಆಲದ ಮರ ಸೂಕ್ಷ್ಮ ರೂಪದಿಂದ ಇದೆ. ಭೂಮಿಯಲ್ಲಿ ಹಾಕಿದಾಗ ಆ ಬೀಜದಿಂದ ಆಲದ ಮರ ಬರಬಹುದೇ ಹೊರತು ಬೇರೆ ಮರಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ದೇವರೂ ಮಾಡೋಕ್ಕೂ ಹೋಗೋದಿಲ್ಲ. ಇದನ್ನು ಸತ್ಕಾರ್ಯವಾದ ಅಂತ ಕರೀತೇವೆ. ಸೂಕ್ಷ್ಮ ರೂಪದಲ್ಲಿದ್ದು ಸ್ಥೂಲ ರೂಪವನ್ನು ಪಡೆಯೋದೇ ಪ್ರಪಂಚದ ಸೃಷ್ಟಿ. ಕೆಟ್ಟವರು ಅಂದರೆ ನೋಡ್ರಿ, ಅನೇಕ ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡಿದ್ದಾನೆ ಕೃಷ್ಣ. ತನ್ನ ಅವತಾರ ಕಾಲದಲ್ಲಿ ರಾಮಚಂದ್ರ ಸದುಪದೇಶವನ್ನು ಮಾಡಿ, ಅರ್ಜುನ ಯುದ್ಧವನ್ನು ಮಾಡೋದಿಲ್ಲ ಸ್ವಕರ್ತವ್ಯದಿಂದ ವಿಮುಖನಾದ, ಮಾಡುವಂಥ ಕರ್ತವ್ಯದಲ್ಲಿ ತೊಡಗಿಸಿದ. ಇದು ಕೆಟ್ಟತನವನ್ನು ಹೋಗಲಾಡಿಸಿ ಒಳ್ಳೆತನವನ್ನು ಮಾಡಿರೋದು. ನಿಮಗೆ ಆಶ್ಚರ್ಯ ಅಂದರೆ, ಅರ್ಜುನನಿಗೆ ಹೇಗೆ ಗೀತೋಪದೇಶವನ್ನು ಶ್ರೀಕೃಷ್ಣ ಮಾಡಿದ್ನೋ, ದುರ್ಯೋಧನನಿಗೂ ಅದೇ ಉಪದೇಶ ಮಾಡಿದ್ದ. ನಿನ್ನ ದಾಯಾದಿಗಳು ಅಣ್ಣ ತಮ್ಮಂದಿರು, ಅವರಿಗೆ ಅನ್ಯಾಯ ಮಾಡಬಾರದು ನೀನು ಅಂತ ಬಗೆ ಬಗೆಯಾಗಿ ಬುದ್ಧಿ ಹೇಳಿದವ ಶ್ರೀಕೃಷ್ಣ. ಆದರೆ ದುರ್ಯೋಧನ ಕೃಷ್ಣನನ್ನು ಬುದ್ಧಿ ಹೇಳಿದಾಗ ಬಾವಿ ಹಗ್ಗ ತಂದು ಕಟ್ಟಿ ಹಾಕೋಕ್ಕೆ ಪ್ರಯತ್ನ ಮಾಡಿದ. ಅರ್ಜುನ ಬುದ್ಧಿ ಹೇಳಿದಾಗ ಅದಕ್ಕೆ ಅದನ್ನು ಕೇಳಿ ಕರಿಷ್ಯೇ ವಚನಂತವ ಅಂತ ಅವನು ಹೇಳಿದ ಕರ್ತವ್ಯದಲ್ಲಿ ತೊಡಗಿದ. ಅಲ್ಲಿಗೆ ಒಂದು ವ್ಯಕ್ತಿಗೆ ಒಂದು ಸ್ವಭಾವ ಅಂತ ಇರುತ್ತದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಹೋಗೋದೇ ಸೃಷ್ಟಿ ಹೊರತು ಸ್ವಭಾವದಲ್ಲಿ ಇಲ್ಲದೇ ಇದ್ದದ್ದನ್ನು ದೇವರು ತಂದುಕೊಡಲಾರ. ಕೆಟ್ಟವರು ಅಂದರೆ ಸ್ವಾಭಾವಿಕವಾಗಿ ಯಾರಲ್ಲಿ ತಾಮಸ ಗುಣ ಇದೆಯೋ ಅವರಲ್ಲಿ ಸಾತ್ವಿಕ ಗುಣವನ್ನು ತರೋದಕ್ಕೆ ಪರಮಾತ್ಮ ಹೋಗೋದಿಲ್ಲ. ಅಲ್ಲಿ ಇಲ್ಲ, ಅದು ಮೂಲಭೂತವಾಗಿ ಇಲ್ಲದೇ ಇದ್ದದ್ದನ್ನು ಸ್ಥೂಲ ರೂಪದಲ್ಲಿ ತರೋದು. ಅಂದರೆ ಹಾಗಲಕಾಯಿಯ ಬೀಜದಿಂದ ಕುಂಬಳಕಾಯಿ ಬಳ್ಳಿ ಯಾಕೆ ಬರಲಿಲ್ಲ ಅಂತ ಹೇಳಿದಂತೆ. ಅದು ಭಗವಂತನ ಕೆಲಸ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ. ದುಷ್ಟರಲ್ಲಿದ್ದು ಅವರ ದುಷ್ಟತನ ಹೊರಬರುವಂತೆ ಮಾಡೋದು ಹೊರತು ದುಷ್ಟರಲ್ಲಿ ಸೂಕ್ಷ್ಮರೂಪದಲ್ಲಿ ಇಲ್ಲದ ಸಜ್ಜನಿಕೆಯನ್ನು ತಂದುಕೊಡೋದು ಅದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ. ಅದನ್ನು ಭಗವಂತ ಮಾಡೋದಿಲ್ಲ. ಆದ್ದರಿಂದ ಕೆಟ್ಟವರು ಅಂದರೆ ಎರಡು ವಿಧ. ಒಳ್ಳೆಯವರು ಸನ್ನಿವೇಶಕ್ಕೋ ಪರಿಸರಕ್ಕೋ ಒಳಗಾಗಿ ಕೆಟ್ಟವರಾಗೋದು, ಸ್ವರೂಪಭೂತವಾಗಿ ಮೂಲಭೂತವಾಗಿಯೇ ಕೆಟ್ಟವರಾಗಿರೋದು. ಸನ್ನಿವೇಶದಿಂದ ಒಳ್ಳೆಯವರು ಕೆಟ್ಟವರಾದರೆ ಅವರನ್ನು ಒಳ್ಳೆಯವರನ್ನಾಗಿ ಮಾಡೋಕ್ಕೆ ಬರ್ತದೆ, ಮೂಲಭೂತವಾಗಿ ಅವರಲ್ಲಿ ಒಳ್ಳೆತನ ಇದೆ. ಮೂಲಭೂತವಾಗಿಯೇ ಯಾರಲ್ಲಿ ಕೆಟ್ಟತನ ಇದೆಯೋ, ತಾಮಸ ಪ್ರವೃತ್ತಿ ಇದೆಯೋ, ಅವರನ್ನು ಸಾತ್ವಿಕರನ್ನಾಗಿ ಮಾಡೋದಂದರೆ ಅವರ ವ್ಯಕ್ತಿತ್ವವನ್ನು ನಾಶಪಡಿಸೋದು ಅಂತ ಅರ್ಥ. ಇದನ್ನು ಭಗವಂತ ಮಾಡೋದಿಲ್ಲ. ಆದ್ದರಿಂದ ಭಗವಂತನ ಜವಾಬ್ದಾರಿ ಅಷ್ಟೇ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರು ವಿಕಸನ ಹೊಂದಬೇಕು. ಆ ಸ್ವಭಾವವನ್ನು ಬದಲಿಸೋದಂದರೆ ಆ ವ್ಯಕ್ತಿಯನ್ನು ವಸ್ತುವನ್ನು ನಾಶಪಡಿಸೋದು ಅಂತ ಅರ್ಥ. ಇದನ್ನು ಭಗವಂತ ಮಾಡೋದಿಲ್ಲ. ಅದನ್ನು ಸ್ವಾಭಾವಿಕವಾಗಿ ಕೆಟ್ಟವರನ್ನು ಒಳ್ಳೆಯವರನ್ನು ಮಾಡೋ ಪ್ರಯತ್ನ ಅದು ವ್ಯರ್ಥ, ಅದು ಸಾಧ್ಯವಿಲ್ಲದ ಮಾತು. ಅಘಟಿತವಾದ ಅಸಾಧ್ಯವಾದದ್ದನ್ನು ಭಗವಂತ ಮಾಡಲಿಲ್ಲ ಅನ್ನೋದು ಅವನ ಶಕ್ತಿಗೆ ಕುಂದಲ್ಲ.